ನಾವು ಇಷ್ಟೊಂದು ನಷ್ಟ ತಡ್ಕೊಳ್ತಕ್ಕಂಥ ಶಕ್ತಿ ಕರ್ನಾಟಕಕ್ಕಿಲ್ಲ. ಕರ್ನಾಟಕದ ಅಭಿವೃದ್ಧಿ ಆಗಬೇಕಾದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ದಲಿತರು, ಆದಿವಾಸಿಗಳು, ಹಿಂದುಳಿದವರು, ಬಡವರು, ಹೆಣ್ಮಕ್ಕಳು, ಕಾರ್ಮಿಕರು, ಇವ್ರಿಗೆಲ್ಲ ಆರ್ಥಿಕವಾಗಿ ಶಕ್ತಿ, ಸಾಮಾಜಿಕವಾಗಿ ಶಕ್ತಿ ತುಂಬಬೇಕಾದ್ರೆ ನಮ್ಮ ಪಾಲನ್ನು ಇನ್ನೂ ಹೆಚ್ಚು ಮಾಡಿ ಅಂತ ಕೇಳೋದು ತಪ್ಪ, ಕೇಳೋದು ತಪ್ಪ. ಈಲ್ಡ್ ಆಗಿಲ್ಲ, ನಾನು ಈಲ್ಡ್ ಆಗಿಲ್ಲ, ಈಲ್ಡ್ ಆಗಿಲ್ಲ, ಈಲ್ಡ್ ಆಗೋದು ಬೇಡ. ಪ್ರಶ್ನೆ ನೋಡಿ, ಅವ್ರು ಈಲ್ಡ್ ಆಗಲ್ಲ, ಈಲ್ಡ್ ಆಗಲ್ಲ ಅಂದ್ಮೇಲೆ ನಾವು ಏನು ಮಾಡಕ್ಕಾಗಲ್ಲ. ಸರ್, ಮುಖ್ಯಮಂತ್ರಿಗಳು ಕೂತಿದ್ದಾರೆ, ನೀವು ಕೂತ್ಕೊಳ್ಳಿ, ಹೇಳಿ ಬೇಗ, ಒಂದೇ ಪ್ಯಾರದಲ್ಲಿ, ಒಂದೇ ಲೈನ್ ಅಲ್ಲಿ ಹೇಳಿ, ಒಂದೇ ಲೈನ್ ಅಲ್ಲಿ ಹೇಳಿ, ಅವ್ರು ಮತ್ ಕಂಟಿನ್ಯೂ ಮಾಡ್ತಾರೆ. ಹೇಳಿ, ನೀವು ಕೂತ್ಕೊಳ್ರಿ ವೆಂಕಟೇಶ್. ನೋಡಿ, ನೋಡಿ ವೆಂಕಟೇಶ್ ಅವರೇ, ನಾನು ಮೊದಲೇ ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಇವರು ಬೇರೆ ಯಾರಿಗೂ ಕೊಡೋದಿಲ್ಲ. ಮುಖ್ಯಮಂತ್ರಿಗಳು ಪ್ಲೇಸ್ ನೋಡಿ, ಅವರಿಗೂ ಹೇಳಿದ್ದೀನಿ ಸರ್, ಅವರಿಗೂ ಹೇಳಿದ್ದೀನಿ, ಯಾರು ಹೇಳಬಾರ್ದು, ಯಾರು ಹೇಳಬಾರ್ದು. ಮುಖ್ಯಮಂತ್ರಿಗಳು ಕೂತಿದ್ದಾರೆ, ಬೇಗ ಒಂದೇ ಇದ್ರು ಬಹಳ ಗಂಭೀರವಾದಂತ ಮಾತುಗಳನ್ನು ಹೇಳಿದ್ದಾರೆ. ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿ ಅವರು ನಮ್ಮ ಹಕ್ಕಿಗೆ ಧಕ್ಕೆ ಆಗ್ತದೆ, ನಮ್ಮ ಟ್ಯಾಕ್ಸ್ ನಾವು ಬಿಟ್ಬಿಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ಹೇಳದನ್ನೇ ನಾನೀಗ ಹೇಳ್ತಾ ಇದ್ದೇನೆ ಅಂತೂ ಹೇಳಿದ್ದಾರೆ. ನಾನು ಪ್ರಶ್ನೆ ತಮ್ಮ ಮೂಲಕ ಮುಖ್ಯಮಂತ್ರಿ ಕೇಳೋನು, ಆ ಸಂದರ್ಭದಲ್ಲಿ ಯು ಪಿ ಎ ಸರ್ಕಾರ ಇತ್ತು, ಕೊಡ್ತಾ ಆ ಸರ್ಕಾರ? ಅವತ್ತಿನ ಮುಖ್ಯಮಂತ್ರಿಗಳು ಕೇಳಿದಂಥ ಆಗ್ರಹಕ್ಕೆ ಅವತ್ತಿನ ಯು ಪಿ ಎ ಸರ್ಕಾರ ಮಣಿತಾ, ಕೊಡ್ತಾ ಸರ್ಕಾರ ಅನ್ನೋದನ್ನ ಅವ್ರಿಗೆ ಗೊತ್ತು. ಅವ್ರಿಗೆ ಹೇಳಿ ಸ್ವಾಮಿ, ಸಭಾ ನಾಯಕರೇ, ಮುಖ್ಯಮಂತ್ರಿಗಳು ಮಾತನಾಡ್ತಾರೆ ಬಿಡಿ, ಏನಾದ್ರೂ ಸಣ್ಣ ಕ್ಲಾರಿಫಿಕೇಶನ್ ಕೇಳಿದಾರೆ ಅದನ್ನ ಮಾತಾಡ್ತಾರೆ, ಕೂತ್ಕೊಳ್ಳಿ. ಮುಖ್ಯಮಂತ್ರಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬೇಡಿ, ಆಮೇಲೆ ಇದ್ದಾಗ ಮಾತನಾಡಿ. ನೀವ್ ಈಲ್ಡ್ ಆದ್ರೆ ಮುಗಿದೋಯ್ತು, ನಾನೇನು ಹೇಳುದು, ನಾನು ಕೇಳಿದೆ, ನೀವ್ ಈಲ್ಡ್ ಆದ್ರೆ ಓಕೆ, ಈಲ್ಡ್ ಆದ್ಮೇಲೆ ಇದ್ರೆ ಅವಕಾಶ ಇದೆ, ಡಿಸ್ಟರ್ಬ್ ಮಾಡಬೇಡಿ. ಅವ್ರು ಈಲ್ಡ್ ಆದ್ರೆ ಖಂಡಿತವಾಗ್ಲೂ ನೀವು ಅವರಿಗೆ ನಮ್ಮೇಲೆ ಪ್ರೀತಿ ಉಂಟು, ಕೂತ್ಕೊಳ್ಳಿ, ಮಾತನಾಡಿ. ಅವ್ರಿಗೆ ನಮ್ಮೇಲೆ ಪ್ರೀತಿ ಉಂಟು, ಅವರ ವಿಶ್ವಾಸದಲ್ಲಿ ನೀವು ಈಲ್ಡ್ ಆದ್ರೆ ಓಕೆ. ನನ್ಗೆ ಅದನ್ನ ಇಲ್ಲ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಮಾನ್ಯ ಸಭಾಪತಿಯವರೇ, ಈಗ 15ನೇ ಹಣಕಾಸಿನಂತೆ 15ನೇ ಹಣಕಾಸಿನಲ್ಲೂ ಕೂಡ ಬಂದಿದ್ದಲ್ಲಿ ನಮಗೆ ದುಡ್ಡು ಎಷ್ಟು ಬರ್ತಿತ್ತು ಅನ್ನೋದು ನಿಮಗೆ 20-21ರಲ್ಲಿ ರಾಜ್ಯಕ್ಕೆ ಸ್ವೀಕೃತವಾದಂತಹ ಹಣ 21,694 ಕೋಟಿ. 14ನೇ ಹಣಕಾಸಿನಂತೆ ಬಂದಿದ್ರೆ 28,024 ಕೋಟಿ ಬರಬೇಕಾಗಿ, 21-22ರಲ್ಲಿ 33,284. 14ನೇ ಹಣಕಾಸಿನ ರೀತಿ ಬಂದಿದ್ರೆ 42,314 ಕೋಟಿ ಬರಬೇಕಾಗಿತ್ತು. 22-23ರಲ್ಲಿ 34,596 ಕೋಟಿ ಬಂತು. 14ನೇ ಹಣಕಾಸಿನ ಪ್ರಕಾರ ಬಂದಿದ್ರೆ 14,670 ಕೋಟಿ ಬರಬೇಕಾಗಿತ್ತು. 23-24ರಲ್ಲಿ 47,252 ಕೋಟಿ ಬರಬೇಕಾಗಿತ್ತು. 37,252 ಕೋಟಿ ಅದು 14ರಂತೆ ಬಂದಿದ್ರೆ 53,883 ಕೋಟಿ ಬರಬೇಕಾಗಿತ್ತು. 24-25ರಲ್ಲಿ 41,761 ಕೋಟಿ ಅಂತ ಅಂದಾಜು ಮಾಡಿದ್ದಾರೆ. ಅದರ ಪ್ರಕಾರ 14ನೇ ಹಣಕಾಸಿನ ಪ್ರಕಾರ 53,883 ಕೋಟಿ ಬರಬೇಕಾಗಿತ್ತು. 25-26ರಲ್ಲಿ 46,716 ಕೋಟಿ ಬರಬೇಕಾಗಿತ್ತು ಬರ್ತದೆ. 14ನೇ ಹಣಕಾಸಿನ
ಲೆಕ್ಕಾಚಾರದ ಪ್ರಕಾರ 60,349 ಕೋಟಿ ಬರಬೇಕಾಗಿತ್ತು. ಒಟ್ಟು 24-25 ನಾವು ಹೋಲಿಕೆ ಮಾಡಿದ್ರೆ 48,465 ಕೋಟಿ ಬರಬೇಕಾಗಿತ್ತು. 25-26 ಸೇರಿಸ್ಕೊಂಡ್ರೆ 62,098 ಕೋಟಿ ಬರಬೇಕಾಗಿತ್ತು. ಇದು ಕರ್ನಾಟಕಕ್ಕೆ ಬರಬೇಕಾಗಿದ್ದದ್ದು. 2050 ತನಕ ಸೇರಿಸ್ಕೊಂಡ್ಬಿಡ್ಬೋದು. ಬರಲಿಲ್ಲ, ನಿಮ್ನೇ ನೋಡ್ಕೊಂಡು ಹೇಳ್ತೀನಿ, ಬರಲಿಲ್ಲ. ದಿಸ್ ಇಸ್ ನಾಟ್ ಅಮೌಂಟ್ ಟು ಇನ್ಜಸ್ಟಿಸ್ ಟು ಕರ್ನಾಟಕ. ನಾನು ಅನ್ಯಾಯ ಅಂತ ಹೇಳ್ತಾ ಇದ್ದೀನಿ. ನಾನು ಐ ಆಮ್ ನಾಟ್ ಪ್ರಧಾನಮಂತ್ರಿಯವರಾಗಲಿ ಕೇಂದ್ರ ಸರ್ಕಾರದಾಗಲಿ ಟೀಕೆ ಮಾಡ್ತೀನಿ. ನಮಗೆ ಬರಬೇಕಾಗಿತ್ತು ಇಷ್ಟು ದುಡ್ಡು, ಬರಲಿಲ್ಲ, ಅದು ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ಇದು ಈ ಅನ್ಯಾಯ ಆಯಿತು ಅಂತೇಳಿ 15 ಫೈನಾನ್ಸ್ ಕಮಿಷನ್ನಲ್ಲಿ 2020-21 ಮಂಡಿಸಿದಂಥ ರಿಪೋರ್ಟು, ಫಸ್ಟ್ ರಿಪೋರ್ಟ್ನಲ್ಲಿ 5,495 ಕೋಟಿ ಸ್ಪೆಷಲ್ ಗ್ರ್ಯಾಂಟ್ ಕೊಡಿ ಅಂತ ರಿಪೋರ್ಟ್ ಕೊಟ್ಟು 15 ಫೈನಾನ್ಸ್ ಕಮಿಷನ್ ಅವರು 5,495 ಕೋಟಿ ಕೊಡಿ ಅಂತ ಕೊಟ್ಟರು. ಆಮೇಲೆ ಫೈನಲ್ ರಿಪೋರ್ಟ್ ಕೊಡುವಾಗ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, ಒಟ್ಟು 6,000 ಕೋಟಿ, ಮತ್ತೆ ಸ್ಪೆಷಲ್ ಗ್ರ್ಯಾಂಟ್ಸ್ 5,495 ಕೋಟಿ, 11,495 ಕೋಟಿ. ಇದು 15 ಫೈನಾನ್ಸ್ ಕಮಿಷನ್ ಅವರು ಶಿಫಾರಸ್ ಮಾಡಿದ್ದದ್ದು. ನಿಮಗೆ ಆ ಶಿಫಾರಸ್ ಮಾಡಿದ್ದು 11,495 ಕೋಟಿ ಬರಲಿಲ್ಲ, ಕೊಡಲ್ಲ ಅಂತ ಹೇಳ್ಬಿಟ್ರು. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕೊಡಕ್ಕಾಗಲ್ಲ 11,495 ಕೋಟಿ. ಇಟ್ಸ್ ನಾಟ್ ಎ ಸ್ಮಾಲ್ ಸಮ್, ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. 11,495 ಕೋಟಿ ಇವರು ಕೇಳಲಿಲ್ಲ. ಕೇಂದ್ರ ಸರ್ಕಾರದ 25 ಜನ ಎಂಪಿಗಳಿದ್ರೂ ಕೂಡ ಒಂದು ದಿನ ಕರ್ನಾಟಕಕ್ಕೆ 11,495 ಕೋಟಿ ಬರಲಿಲ್ಲ ಅಂತ ಕೇಳಲಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಏನ್ ಹೇಳ್ತಾರೆ ಈಗ ಅಂತಂದ್ರೆ, ಮಧ್ಯಂತರ ವರದಿನಲ್ಲಿ ಕೊಟ್ಟಿದ್ರು 5,495 ಕೋಟಿನ, ಫೈನಲ್ ರಿಪೋರ್ಟ್ನಲ್ಲಿ ಅದು ಇರಲಿಲ್ಲ. ಅದು ಬರಬಾರ್ದಾಗ ಮಾಡಿದ, ಫೈನಲ್ ರಿಪೋರ್ಟ್ನಲ್ಲಿ ಕೊಡಬಾರ್ದಾಗ ಮಾಡಿದವರೇ ಶ್ರೀಮತಿ ನಿರ್ಮಲಾ ಸೀತಾರಾಮನ್.